ಕನ್ನಡ, ನಾನು ಶ್ರುತಿ ಪಾಟೀಲ್. ಈಗಾಗಲೇ ಎಲ್ಲಿ ನೋಡಿದ್ರು ಬಾಹುಬಲಿ ಕ್ರೇಜ್ ಸಿಕ್ಕಾಪಟ್ಟೆ ಇದೆ ಅಂತಾನೆ ಹೇಳ್ಬೋದು. ಈ ಪಿಕ್ ನಲ್ಲೇ ಇದೀಗ ಬಾಹುಬಲಿ 3 ಸಿನಿಮಾ ಬರ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇದು ನಿಜಾನ? ಯಾವಾಗ, ಏನ್ ಕತೆ? ನಿರ್ದೇಶಕ ರಾಜಮೌಳಿ ಅವರು ಏನ್ ಹೇಳಿದ್ರು ಅಂತ ಹೇಳ್ಬಿಡ್ತೀನಿ, ಕೇಳಿ. ಬಾಹುಬಲಿ ಮತ್ತು ಬಾಹುಬಲಿ 2 ಯಶಸ್ಸಿನ ಬಳಿಕ ಮತ್ತೊಂದು ಭಾಗವನ್ನ ನಿರ್ದೇಶಿಸುವ ಕುರಿತಾಗಿ ರಾಜಮೌಳಿ ಸುಳಿವು ನೀಡಿದ್ದಾರೆ. ಸದ್ಯ ಬಾಹುಬಲಿ 2 ಬಾಕ್ಸ್ ಆಫೀಸ್ ನಲ್ಲಿ ಧೂಳಿಪಟ ಮಾಡಿ ಸಕ್ಸಸ್ ನಲ್ಲಿ ಮುನ್ನುಗ್ತಾ ಇದೆ. ಹೀಗಿರುವಾಗಲೇ ಬಾಹುಬಲಿಯ ಮತ್ತೊಂದು ಭಾಗ ಬರುತ್ತೆ ಎಂಬ ಚರ್ಚೆಗಳು ಸಿನಿ ದುನಿಯಾದಲ್ಲಿ ನಡೀತಾ ಇದೆ. ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ದು ಯಾಕೆ ಎಂಬ ಪ್ರಶ್ನೆಯನ್ನಿಟ್ಕೊಂಡು ಭಾಗ 2 ಮುಂದುವರಿಸಿದ್ದ ರಾಜಮೌಳಿ ಯಶಸ್ವಿಯಾಗಿ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ಚಿತ್ರದ ಕೊನೆಯಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಟು ಪ್ರೇಕ್ಷಕರನ್ನ ಸಮಾಧಾನ ಪಡಿಸಿದ್ದಾರೆ. ಈಗ ಮೂರನೇ ಭಾಗ ಮಾಡಲು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಿದೆ. ಹೌದು, ಇತ್ತೀಚೆಗಷ್ಟೇ ಖಾಸಗಿ ಸಂದರ್ಶನವೊಂದಲ್ಲಿ ಮಾತನಾಡ್ತಿದ್ದಾಗ ತಂದೆಯವರು ಶಕ್ತಿಯುತವಾದ ಕಥೆಯೊಂದಿಗೆ ಬಂದ್ರೆ ಬಾಹುಬಲಿ 3 ಸಿನಿಮಾ ಮಾಡಲು ನಾವು ಸಿದ್ಧ ಇದ್ದೇವೆ ಅಂತ ಹೇಳಿದ್ರು. ಸೊ ಈ ಮೂಲಕ ಸಿನಿ ಪ್ರೇಕ್ಷಕರಲ್ಲಿ ಮತ್ತಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದ್ದಾರೆ SS ರಾಜಮೌಳಿ ಅವರು. ಸದ್ಯ ಬಾಹುಬಲಿ ಮತ್ತು ಬಾಹುಬಲಿ 2 ಸಿನಿಮಾ ಸಕ್ಸಸ್ ಕಂಡಿದೆ. ಇದೀಗ ಬಾಹುಬಲಿ 3 ಮೇಲೆ ನಿರ್ದೇಶಕ ಮತ್ತು ಸಿನಿ ಪ್ರೇಕ್ಷಕರ ಕಣ್ಣಂತೂ ಬಿದ್ದಿದೆ. ಹಾಗಾದ್ರೆ ನಿಜಕ್ಕೂ ಬಾಹುಬಲಿ ಸೀರಿಯಸ್ ಮುಂದುವರಿಯುತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.